ಪ್ರಸಾರಕ್ಕೆ ಸ್ವಾಗತ. ನಾನು ನಿಧಿ ರಾಠೋಡ್. ಇವತ್ತಿನ ಬುಲೆಟಿನ್ ನಲ್ಲಿ ಯಾವೆಲ್ಲ ಪ್ರಮುಖ ಸುದ್ದಿಗಳಿವೆ ನೋಡ್ಕೊಂಡ್ ಬರೋಣ. ನಿಜವಾದ ದೇಶ ದ್ರೋಹಿಗಳು ಬಿಜೆಪಿಗರು ಅನ್ನುವಂತಹ ಆರೋಪವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ಹಿಂದಿನಿಂದಲೂ ಕೂಡ ದೇಶ ದ್ರೋಹಿಗಳು ಅಂತ ಕಾಂಗ್ರೆಸ್ನವರಿಗೆ ಹೇಳ್ತಾ ಬಂದಿದ್ರು ಬಿಜೆಪಿಗರು, ಆದ್ರೆ ಅವರದ್ದೇ ಬುಲೆಟ್ ಅನ್ನ ಅವರಿಗೆ ವಾಪಸ್ ಹಾರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಅವರಿಗೆ ದೇಶ ದ್ರೋಹಿಗಳು ಅನ್ನುವಂತಹ ಪಟ್ಟವನ್ನ ಕಟ್ಟಿದ್ರು, ಅಥವಾ ಅವ್ರು ಹೇಳ್ತಾ ಇದ್ರು ನಾವು ಹೇಳೋಣ ಅನ್ನುವಂತಹ ನಿಟ್ಟಿನಲ್ಲಿ ಈ ಮಾತನ್ನ ಹೇಳಿದ್ರ ನೋಡೋಣ. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗಿನಿಂದಲೂ ಕೂಡ ನಮ್ಮವರೇ ಅವರಿಗೆ ಸಹಾಯವನ್ನ ಮಾಡಿದ್ದಾರೆ, ನಮ್ಮವರನ್ನ ಒಡೆದು ಆಳಿದ್ದಾರೆ ಬ್ರಿಟಿಷರು. ಅಂತಹ ಒಡೆದಾಳುವ ಕೆಲಸವನ್ನ ಬಿಜೆಪಿಗರು ಮಾಡ್ತಾ ಇದ್ದಾರೆ. ದೇಶ ದ್ರೋಹಿಗಳಲ್ಲದೆ ಮತ್ತೇನಿವ್ರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ಪ್ರವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಹಲವಾರು ಕಾರ್ಯಕ್ರಮಗಳಿಗೆ ತೆರಳಿ ಈ ಸಭೆಗಳಲ್ಲಿ ಪಾಲ್ಗೊಂಡು ಮಾತನಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅನಾವರಣ ಮಾಡುವ ಸಂದರ್ಭದಲ್ಲಿ ಈ ಒಂದು ಮಾತನ್ನ ಅವರು ಹೇಳಿದ್ದಾರೆ. ಅವರಿಗೆ ನಮ್ಮವರೇ ಸಹಾಯ ಮಾಡಿ ಅರೆಸ್ಟ್ ಮಾಡಿಸ್ಬಿಡ್ತಾರೆ ಅವರಿಗೆ. ನಮ್ಮವರೇ ಈ ಬ್ರಿಟಿಷ್ನವರು ಯಾವಾಗಲೂ ನಮ್ಮವ್ರನ್ನ ಉಪಯೋಗಿಸ್ಕೊಂಡು ಈ ದೇಶ ಹಿಡಿದದ್ದು, ಇಡೀ ದೇಶವನ್ನು ಆಕ್ರಮಿಸ್ಕೊಂಡದ್ದು ನಮ್ಮವ್ರು ಬಳಸ್ಕೊಂಡೇ ಅಂತಕ್ಕಂಥದ್ದು. ಅಂದ್ರೆ ಈ ದೇಶ ದ್ರೋಹಿಗಳು ಎಲ್ಲ ಕಾಲದಲ್ಲಿ ಇರ್ತಿದ್ರಲ್ವ, ಈಗಲೂ ಇದ್ದಾರೆ. ಈಗ ನನ್ನನ್ನ ಅಲ್ಲಾಡ್ಸಕ್ ಶುರು ಮಾಡಿದ್ದಾರೆ. ಸುಳ್ಳು ಅಪಪ್ರಚಾರ ಮಾಡೋದು, ಸುಳ್ಳು ಆರೋಪಗಳನ್ನು ಮಾಡೋದು, ಇವರೆಲ್ಲ ಇವ್ರು ಯಾರು ಗೊತ್ತಾರೆ ನನ್ನನ್ನ ಅಲ್ಲಾಡಿಸ್ತಾ ಇರೋರು ಈ ಬಿಜೆಪಿಯವರು ಇದಾರಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ಗಿರಾಕಿಗಳು. ಅದರಿಂದ ಇವ್ರನ್ನ ಮಾತ್ರ ನಂಬಕ್ಕೋಗ್ಬೇಡಿ, ಈ ಬಿಜೆಪಿಯವ್ರನ್ನ ಯಾವತ್ತೂ ನಂಬೇಡಿ. ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮಾತಿನ ಚಕಮಕಿ ಇಬ್ಬರ ಮಧ್ಯೆ ಕೂಡ ನಡೀತಾ ಇದೆ, ಟಾಕ್ ವಾರ್ ತುಂಬಾ ಜೋರಾಗಿ ನಡೀತಾ ಇದೆ. ಎಸ್ಪೆಷಲಿ ಕಾಂಗ್ರೆಸ್ ಮತ್ತು ಎಚ್ ಡಿ ಕೆ ಮಧ್ಯದಲ್ಲಿ ಈ ಒಂದು ವಾಗ್ದಾಳಿ ಅಥವಾ ವಾಗ್ವಾದ ನಡೀತಾ ಇದೆ, ವಾಗ್ ಯುದ್ಧ ನಡೀತಾ ಇದೆ ಅಂತ ಹೇಳಬಹುದು. ಎಚ್ ಡಿ ಕೆ ಅವರು ಏನಾದರೂ ಒಂದು ಹೇಳಿಕೆಯನ್ನ ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ಡಿ ಸಿ ಎಂ ಅಥವಾ ಸಿ ಎಂ ಒಂದು ಕೌಂಟರ್ ಅನ್ನ ಕೊಟ್ಟೇ ಇರ್ತಾರೆ. ಅದೇ ತರಹ ಸಿ ಎಂ ಸಿದ್ದರಾಮಯ್ಯನವರು ಎಚ್ ಡಿ ಕೆ ಅವರ ಒಂದು ಹೇಳಿಕೆಗೆ ವಾಪಸ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಎಚ್ ಡಿ ಕೆ ಅವರು ಏನ್ ಹೇಳಿದ್ರು, ಸಿದ್ದರಾಮಯ್ಯನವರು ಅದಕ್ಕೆ ಯಾವ ರೀತಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬರೋಣ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಕೈಯಲ್ಲಿ ನನ್ನನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಥವಾ ಜೈಲಿಗಟ್ಟೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಇದಕ್ಕೆ ಪ್ರತಿಯಾಗಿ ಇದಕ್ಕೆ ಉತ್ತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಾನ್ಯಾಕ್ರಪ್ಪ ಅವರನ್ನ ಬಂಧಿಸ್ಲಿ, ಅವರನ್ನ ಬಂಧಿಸೋದಕ್ಕೆ ಒಬ್ಬ ಕಾನ್ಸ್ಟೇಬಲ್ ಸಾಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದೆಷ್ಟೋ ಜನ ಪಿ ಎಸ್ ಐಗಳು ಅಥವಾ ರಾಜಕಾರಣಿಗಳು ಅರೆಸ್ಟ್ ಮಾಡೋದಕ್ಕೆ ಬೇಕಾಗಿಲ್ಲ, ಒಬ್ಬ ಕಾನ್ಸ್ಟೇಬಲ್ ಇದ್ರೆ ಸಾಕು. ನಿಜಕ್ಕೂ ಅವರು ಅಪರಾಧಿ ಕೃತ್ಯವನ್ನ ಎಸಗಿದ್ರೆ, ಅವರು ಕ್ರೈಮ್ ಅನ್ನ ಮಾಡಿದ್ರೆ ಅಥವಾ ಅವ್ರು ಏನಾದ್ರೂ ತಪ್ಪು ಮಾಡಿದ್ದಾರೆ ಅಂತ ಸಾಬೀತಾದ್ರೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಒಬ್ಬ ಕಾನ್ಸ್ಟೇಬಲ್ ಸಾಕು ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಜೈಲ್ಗಟ್ತೀನಿ ಅಂತ ಹೇಳಲಿಲ್ಲ. ನಮಗೆ ಜೈಲ್ಗಟ್ಟಬೇಕು ಅಂತ ಯಾವುದು ಯಾವುದೇ ವ್ಯಕ್ತಿಯನ್ನು ಜೈಲ್ಗಟ್ಟಬೇಕು ಅಂತ ಉದ್ದೇಶ ಇಲ್ಲ. ಕಾನೂನು ಉಲ್ಲಂಘನೆ ಮಾಡಿದ್ರೆ, ಕ್ರಿಮಿನಲ್ ಆಕ್ಟ್ ಮಾಡಿದ್ರೆ ಆಗೇನು ಮಾಡ್ತಾರೆ, ಕೋರ್ಟು ಜೈಲಿಗೆ ಕಳಿಸೋದು. ನಾನಲ್ಲ, ಅವ್ರೇನು ಹೇಳಿದ್ರು, ಸಿದ್ದರಾಮಯ್ಯನಂತವ್ರು 100 ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ನಾನೇನು ಹೇಳಿದೆ, ನನಗೆ ಹಿಂಗೆ ಕೇಳಿದ್ರು ನಿನ್ನ ಥರನೇ. ಅರೆಸ್ಟ್ ಮಾಡೋಕ್ಕೆ 100 ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ, ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿ ಅಲ್ವಾ. ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ವ ಅರೆಸ್ಟ್ ಮಾಡೋಕ್ಕೆ. ಹಾಂ, ಸಿದ್ದರಾಮಯ್ಯ ಯಾಕೆ ಹೋಗ್ಬೇಕು, ನಾನು ಓದಿನ ಅರೆಸ್ಟ್ ಮಾಡೋಕ್ಕೆ. ಐ ಆಮ್ ನಾಟ್ ಎ ಕಾನ್ಸ್ಟೇಬಲ್, ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್. ಸುಮ್ಮನೆ ಮತ್ತೆ ಅರೆಸ್ಟ್ ಮಾಡೋರು ಕೂಡ ಕೋರ್ಟ್ನವರು, ನಾವಲ್ಲ. ಅವನು ಕುಮಾರಸ್ವಾಮಿ ಯಾವಾಗಲೂ ಇಟ್ಟಂಡ್ರನ್ ಕೇಸು ಯಾವ್ದನ್ನವ್ರು ಇವತ್ತಿನವ್ರಿಗೆ ಲಾಜಿಕಲ್ ಹಿಡಿ ತಗೊಂಡು ಹೋಗಿರೋದು ನೋಡಿದ್ದೀರಾ? ಆರೋಪ ಮಾಡ್ತಾರೆ, ನನ್ನ ಹತ್ರ ದಾಖಲಾತಿ ಇದೆ.
ಬಿಜೆಪಿಗರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರದ ಮೇಲೆ ಅಂದ್ರೆ ಇಡೀ ಕಾಂಗ್ರೆಸ್ ಮೇಲೆ ಒಂದಲ್ಲ ಒಂದು ರೀತಿ ಆರೋಪಗಳನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾನೆ ಬರ್ತಾ ಇರ್ತಾರೆ. ಅಣುಗು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇನ್ನು ಇದನ್ನೆಲ್ಲ ಗಮನಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಗೋಕಾಕ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಅವರಿಗೆ ಟಾಂಗ್ ಅನ್ನ ಕೊಡ್ತಾರೆ. ನಾವು ಬಡವರ ಪರವಾದ ಕೆಲಸವನ್ನ ಮಾಡ್ತಾ ಇದ್ದೀವಿ, ಹೀಗಾಗಿ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಬನ್ನಿ ಹಾಕಾದ್ರೆ ಬೇರೆ ಏನ್ ಹೇಳ್ತಾರೆ ಬಿಜೆಪಿಗರ ಬಗ್ಗೆ ನೋಡೋಣ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿಗರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದೊಂದು ಸಭೆಯಲ್ಲೂ ಕೂಡ ಒಂದೊಂದು ರೀತಿಯಾದ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿಗರ ವಿರುದ್ಧ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಬಿಜೆಪಿಗರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ, ನಾವು ಪ್ರತಿ ಕುಟುಂಬಕ್ಕೂ ಕೂಡ ತಿಂಗಳಿಗೆ 4,000-5,000 ಬರೋ ರೀತಿಯಲ್ಲಿ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ, ಈ ಕಾರಣದಿಂದಾಗಿ ಅವರಿಗೆ ಸಹಿಸ್ಕೊಳಕ್ಕಾಗದೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಆರೋಪಗಳನ್ನ ಮಾಡ್ತಾ ಬಂದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ. ನಾವು ಅಧಿಕಾರಕ್ಕೆ ಬಂದು 1 ವರ್ಷ 3 ತಿಂಗಳಾಯ್ತು. ಈ 3 ತಿಂಗಳಲ್ಲಿ ಜನತೆಗೆ ಕೊಟ್ಟಿದ್ದಂತ ವಚನಗಳನ್ನ ಬಹುತೇಕವಾಗಿ ಈಡೇರಿಸಿದೀವಿ. ನಾವು ಎಲ್ಲ ಗ್ಯಾರಂಟಿಗಳನ್ನೆಲ್ಲ ಈಡೇರಿಸಿದ್ದೀವಿ. ಒಂದು ಕುಟುಂಬಕ್ಕೆ 4,000-5,000 ರೂಪಾಯಿ ಬರಾಗ ಮಾಡಿಕೊಟ್ಟಿದ್ದೀವಿ. ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು. ಅದಕ್ಕೆ ನಾನು ಕಂಡ್ರೆ ಆಗಲ್ಲ ಹೊಟ್ಟೆ ಕಿಚ್ಚು ಆಗಲಿ, ಬಡವ್ರ ಪರ ಇರ್ತೇನೆ, ಬಡವ್ರ ಪರ ನಿಲ್ತೇನೆ, ಬಡವ್ರ ಪರವಾಗಿ ಈ ಸರ್ಕಾರ ಕೆಲಸವನ್ನು ಮಾಡ್ತದೆ. ಸಂಗೊಳ್ಳಿ ರಾಯಣ್ಣು ಕೂಡ ತಾನು ಹುಟ್ಟಿದಂಥ ನಾಡಿಗೋಸ್ಕರ ಬದುಕಿದ್ದಂಥವ್ರು. ತನ್ನ ನಾಡು ಬ್ರಿಟಿಷ್ನವರ ವಶ ಆದಾಗ ಅದನ್ನು ಬಿಡಿಸಲೇಬೇಕು, ಸ್ವತಂತ್ರಗೊಳಿಸಲೇಬೇಕು ಅಂತ ಹೋರಾಟ ಮಾಡಿದವರು. ಅದಕ್ಕಾಗಿ ಪ್ರಾಣ ಕಳ್ಕೊಂಡ್ರು ಅಲ್ವಾ? ಆ ಥರ ತ್ಯಾಗ ಮನೋಭಾವ ಎಲ್ಲರಲ್ಲೂ ಕೂಡ ಬರಲಿ. ನಾವು ಹುಟ್ಟಿದಂಥ ನಾಡನ್ನು ಪ್ರೀತಿಸೋಣ, ನಾವು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಜನರನ್ನ ಗೌರವಿಸೋಣ ಅಂತ ಹೇಳ್ತಾ ಇವತ್ತು ಅತ್ಯಂತ ಸಂತೋಷದಿಂದ ಈ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿ ಇವ್ರನ್ನ ಎಲ್ಲ ಕಲ್ಲೋಳಿ ಜನರ ಎಲ್ಲ ಜನರಿಗೆ ಮತ್ತೆ ಇಲ್ಲಿ ಸಿಗ್ತಕ್ಕಂಥ ಬೇರೆ ಬೇರೆ ಊರಿನವರು ಕೂಡ ಬಂದಿದ್ದೀರಿ. ರಾಯಬಾಗ್ ತಾಲೂಕಿನ ಸತ್ತಟ್ಟಿ ಗ್ರಾಮದ ಒಬ್ಬ ವೃದ್ಧೆ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಇಡೀ ಊರಿಗೆ ಹೋಳಿಗೆ ಊಟವನ್ನ ಹಾಕ್ಸಿದ್ರು. ಇನ್ನು ಈ ಸುದ್ದಿ ಬಹಳನೇ ದೊಡ್ಡದಾಗ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ಇದೇ ಹೊತ್ತಲ್ಲಿ ಬೆಳಗಾವಿಗೆ ಬರ್ತಾ ಇದ್ರು. ಬೆಳಗಾವಿಯ ಗೋಕಾಕ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಆ ವೃದ್ಧೆಯನ್ನ ಕರೆಸಿ ಆಕೆಗೆ ಗೌರವವನ್ನ ಸಲ್ಲಿಸಲಾಗಿದೆ. ಇನ್ನು ಆ ವೃದ್ಧೆ ಕೂಡ, ಅಕ್ಕ ತಾಯಿ ಎಂಬ ವೃದ್ಧೆ ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಹೋಳಿಗೆಯನ್ನ ತಿನ್ನಿಸಿ ಸಂಭ್ರಮಿಸಿದ್ದಾರೆ. ಬನ್ನಿ ಹಾಗಾದ್ರೆ ಆ ವೃದ್ಧೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಏನ್ ಹೇಳ್ತಾರೆ, ಆ ವೃದ್ಧೆ ಯಾವ ರೀತಿ ಖುಷಿಯನ್ನ ವ್ಯಕ್ತಪಡಿಸಿದ್ಲು ನೋಡೋಣ. ರಾಯಬಾಗ ತಾಲೂಕಿನ ವೃದ್ಧೆ ಅಕ್ಕ ತಾಯಿ ಎಂಬ ಈ ವೃದ್ಧೆ ತನ್ನ ಗೃಹಲಕ್ಷ್ಮಿ ಹಣವನ್ನ 10 ತಿಂಗಳಿನಿಂದ ಬಂದಂತಹ 20,000 ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಇಡೀ ಊರಿಗೆ ಹೋಳಿಗೆ ಊಟವನ್ನ ಹಾಕ್ಸಿದ್ರು. ಇನ್ನು ಆಕೆ ಬಡವರಿಗಾಗಿ ಮಾಡಿದಂತಹ ಈ ಯೋಜನೆಯ ಹಣವನ್ನ ಬಡವರಿಗೆ ಕೊಡೋಣ ಎಂಬ ಸದುದ್ದೇಶದಿಂದ ಅಥವಾ ದೊಡ್ಡ ಮನಸ್ಸಿನಿಂದ ಊರಿನ ಜನಕ್ಕೆಲ್ಲ ಹೋಳಿಗೆ ಊಟವನ್ನ ಹಾಕ್ಸಿದ್ದಾರೆ, ಹಾಗಾಗಿ ಇದು ನಮ್ಮ ಹೆಮ್ಮೆ ಅಂತ ಸಿಎಂ ಸಿದ್ದರಾಮಯ್ಯವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅಕ್ಕ ತಾಯಿ ಕೈಯಿಂದ ಅವರು ಕೂಡ ಹೋಳಿಗೆಯನ್ನ ತಿಂದು ಖುಷಿ ಪಟ್ಟಿದ್ದಾರೆ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕ ತಾಯಿ ಅವ್ರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿನಲ್ಲಿ 2,000 ರೂಪಾಯಿ ಕೊಡ್ತೀವಿ. ಈಗ 10 ತಿಂಗಳಿಂದ ಅವರಿಗೆ ಸಿಕ್ಕಿದೆ. ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದು, 10 ತಿಂಗಳು ಸಿಕ್ಕಿದೆ, ಈಗ 11ನೇ ತಿಂಗಳದ್ದು ಬರ್ತಾ ಇದೆ. ಈ 10 ತಿಂಗಳು 20,000 ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೇನು ಅಂತಂದರೆ, ಇದು ಬಡವರಿಗೆ ಕೊಡ್ತಾ ಇದ್ದೀರಿ, ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ. ನನಗೂ ಒಬ್ಬಟ್ಟು ಹೋಳಿಗೆ ತಗೊಂಡು ಈಗ ಕೊಟ್ಟಿದ್ದಾರೆ.
ಅಯ್ಯಮ್ಮನ ಸುತ್ತಟ್ಟಿಯವರು, ಅವರು ರಾಯಬಾಗ್ ತಾಲೂಕು ಸುತ್ತಟ್ಟಿಯವರು. ಅವರು ನಾವು ಯಾವಾಗಲೂ ಅಧಿಕಾರದಲ್ಲಿರಬೇಕು, ಸಿದ್ದರಾಮಯ್ಯ ಅಧಿಕಾರದಲ್ಲಿರಬೇಕು, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾಳೆ. ಸೊ ಹಾಗಾಗಿ ಅವರಿಗೆ ಇವತ್ತು ಇಲ್ಲಿ ಕರೆದು ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸರ್, ಈ ಕಡೆ ಸರ್ ಏ ಮೊಬೈಲ್ ಮೊಬೈಲ್ ಏ ಹೋಗಿ ತಗೊಂಡ್ ಸರ್ ಹಾಗ ಒಂದ್ ಪಾರ್ಸಲ್ ಕಟ್ಕೊಳ್ಳಿ. ಕ್ಯಾಮ್ರಾಮನ್ ಸೀನ್ ಬರಿ. ಏನೋ ಮರ ಫೋಟೋಗ್ರಾಫರ್, ಫೋಟೋಗ್ರಾಫರ್ ಮೊಬೈಲ್ ಓ ಮೊಬೈಲ್ ಸರ್ ಅವ್ರು ಸೈಡ್ ಮಾಡ್ರಿ. ಪ್ರಭಾಕರ್ ಸರ್, ಸರ್ ಸ್ವಲ್ಪ ಡೌನ್ ಮಾಡಿ ಸರ್. ಓಕೆ ಸರ್.